ಆರೋಗ್ಯ ಸಮಸ್ಯೆಗೆ ರಾಮಬಾಣ, ಹಿತ್ತಲ ಗಿಡ, ಅಡಿಗೆ ಮನೆಯೇ ಪರಿಪೂರ್ಣ. ಸರಳ ಚಿಕಿತ್ಸೆ ಕಾಪಾಡುತ್ತೆ ಅನುಕ್ಷಣ. ಇದು ಕಿಶೋರ್ ಸೂತ್ರ, ಸುಖಿ ಜೀವನದ ಆರೋಗ್ಯ ಮಂತ್ರ. ಸ್ನೇಹಿತರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಡಾಕ್ಟರ್ ಕಿಶೋರ್. ಪ್ರತಿನಿತ್ಯ ದೀರ್ಘಕಾಲೀನವಾದಂಥ ಅನೇಕ ಸಮಸ್ಯೆಗಳಿಂದ ಹಿಡಿದು ನವನವೀನ ಸಮಸ್ಯೆಗಳವರೆಗೂ ಯಶಸ್ವಿ, ಪ್ರಭಾವಿ, ಪರಿಣಾಮಕಾರಿಯಾದಂತಹ ದೃಷ್ಟಿಕೋನದಲ್ಲಿ ಆಯುರ್ವೇದ, ವಿಶೇಷವಾಗಿ ಮನೆ ಮದ್ದಿನ ಮುಖಾಂತರವಾಗಿ ನಿಮಗೆ ಹೇಗೆ ನೆರವಾಗ್ಬೋದು ಅಂತಕ್ಕಂಥ ವಿಸ್ತೃತ ಚರ್ಚೆಯನ್ನು ಮಾಡ್ತಿದ್ದೀವಿ. ಇವತ್ತು ನಾವು ನಿಮ್ಮ ಜೊತೆ ಚರ್ಚೆ ಮಾಡ್ತಕ್ಕಂಥ ಸಂಗತಿ ಅಬ್ಡಾಮಿನಲ್ ಕಾಲಿಕ್. ಏನಿದು ಅಬ್ಡಾಮಿನಲ್ ಕಾಲಿಕ್? ಎಲ್ಲೋ ಇಂಗ್ಲೀಷ್ ಪದ ಕೇಳ್ದಂಗಿದೆ ಅಂತ ಹೇಳ್ತೀವಲ್ವಾ. ತೀವ್ರವಾದಂತಹ ಆಮಾಶಯ ಶೂಲ ಅಂತ ಕರಿತೀವಿ. ಹೊಟ್ಟೆ ನುಲ್ದಂಗಾಗತ್ತೆ, ಹಿಂಸೆ ಆಗತ್ತೆ, ಒಂದು ಇಲಿ ಹೊಟ್ಟೆ ತುಂಬ ಓಡಾಡ್ತಿದೆ ಸಾರ್ ಅಂತಕ್ಕಂಥ ಆಡು ಭಾಷೆಯ ಸಾಮಾನ್ಯ ನಾಗರಿಕ ಆಡ್ತಕ್ಕಂಥ ಪದ ಇದು. ಇದರಲ್ಲಿ ಯಾವ ಉತ್ಪ್ರೇಕ್ಷೆಯೂ ಇಲ್ಲ. ಹೊಟ್ಟೆಲಿ ಗುಡುಗುಡು ಶಬ್ದ ಬರ್ತಾ ಇದೆ. ಒಂದು ಹಿಂಸೆ ಆಗುತ್ತೆ, ಬಟ್ಟೆ ನೀರಿಂದ ತೆಗೆದು ಹಿಂಡಿದ್ರೆ ಹಿಂಗಾಗುತ್ತೆ. ಅದೇ ಸದೃಶವಾದಂಥ ವೇದನೆ, ಆತಂಕ, ಭಯ ಆ ಸಂದರ್ಭದಲ್ಲಿ ನಮಗೆ ಸೃಷ್ಟಿಯಾಗುತ್ತೆ. ಅದರಲ್ಲೂ ಮುಖ್ಯವಾಗಿ ತಾರುಣ್ಯಾವಸ್ಥೆಯಲ್ಲಿ ಮಾಸಿಕ ಸ್ರಾವದ ಸಂದರ್ಭದಲ್ಲಿ ಒಂದು ಮಹಿಳೆಗೆ ಆಗ್ತಕ್ಕಂಥ ಅಬ್ಡಾಮಿನಲ್ ಕಾಲಿಕ್ ಇದೆಯಲ್ಲ, ಅದು ವರ್ಣನೆ ಮಾಡಲಿಕ್ಕೆ ಆಗಲ್ಲ, ಅಷ್ಟು ಕಷ್ಟಪಡ್ತಾಳೆ ಅಂತಕ್ಕಂಥದ್ದು. ಆಕೆ ತಾಯಿ ಹೇಳ್ತಾರೆ, ಡಾಕ್ಟ್ರೇ ಹಾವು ನುಸುಳುತ್ತಲ್ಲ ರೂಮಲ್ಲಿ, ಗದ್ದೆಯಲ್ಲಿ, ತೋಟದಲ್ಲಿ, ಅದೇ ರೀತಿ ನನ್ನ ಮಗಳು ಬೆಡ್ರೂಮಲ್ಲಿ ಈ ಕಡೆಯಿಂದ ಆ ಕಡೆವರೆಗೂ ನರಳಾಡ್ತಿರ್ತಾರೆ, ಮರ್ಕೊಂಡು ಹೊಟ್ಟೆ ಮೇಲೆ ಕೈ ಇಟ್ಕೊಂಡಿರ್ತಾರೆ, ಊಟ ಮಾಡಲ್ಲ, ಊಟ ಸೇರಲ್ಲ. ಇದು ಶಾರೀರಿಕ ವ್ಯಾಧಿ ಒಂದು ಭಾಗ, ಆದರೆ ವೀಕ್ಷಕರೇ ಮುಖ್ಯವಾಗಿ ಮಾನಸಿಕವಾಗಲೂ ಕೂಡ ಸಾಕಷ್ಟು ಸಿದ್ಧತೆಯನ್ನು ಮಾಡಿಕೊಳ್ಬೇಕು ನಾವು ಈ ಸಮಸ್ಯೆಯಿಂದ ಹೊರಗೆ ಬರಬೇಕು ಅನ್ನೋದಾದರೆ. ದೇರ್ ಈಸ್ ನೋ ಗೇನ್ ವಿತೌಟ್ ಪೇಯ್ನ್ ಅಂತಕ್ಕಂಥ ಮಾತು ಹೇಳ್ತೀವಲ್ವ. ಕೈ ಕೆಸರಾದರೆ ಬಾಯಿ ಮೊಸರು ಅಂತಕ್ಕಂಥದ್ದು, ಬಾಯಿ ಕೆಸರಾದರೆ ಶರೀರ ಹಸಿರು ಅಂತಕ್ಕಂಥ ಮಾತು ಕೂಡ ಅಷ್ಟೇ ನಿಜ ಅಂತಕ್ಕಂಥದ್ದು. ಅಬ್ಡಾಮಿನಲ್ ಕೊಲಿಕ್ ಇದೆ, ತೀವ್ರವಿರುವಂಥ ಆಮಾಶಯ ಶೂಲೆ ಇದೆ, ಅದರಲ್ಲೂ ಒಂದು ಮಹಿಳೆಗಿದೆ, ವಿಶೇಷವಾಗಿ ಮಾಸಿಕ ಸ್ರಾವದ ಸಂದರ್ಭದಲ್ಲಿ ಅಕ್ಕಪಕ್ಕ ಆಜುಬಾಜು ಅವಸ್ಥೆಯಲ್ಲಿದೆ ಅಂದಾಗ ಹೆದರಿಕೆ, ಭಯ ಆಕೆಗೆ ಎಷ್ಟಿರುತ್ತೋ ಆಕೆಯ ತಾಯಿಗೆ ಅದರ ದುಪ್ಪಟ್ಟು ಅಥವಾ ನೂರುಪಟ್ಟು ಭಯ ಇರುತ್ತೆ ಅಂತಕ್ಕಂಥದ್ದು. ಯೋಚನೆ ಮಾಡ್ತಕ್ಕಂಥ ಸಂದರ್ಭ ಹೌದು, ಮುಖ್ಯವಾಗಿ ಯೋಚನೆಗಿಂತ ಆಲೋಚನೆ ಮಾಡ್ತಕ್ಕಂಥ ಸಂದರ್ಭ ಅಂದರೆ ತಪ್ಪಾಗಲಾರ್ದು. ರಿಮಿಡಿಯಲ್ ಮೆಜರ್ಸ್ ಏನು ಅಂತೀರಾ? ಇಲ್ಲಿದೆ, ಸಿಂಪಲ್ ಆಗಿದೆ, ಹೇಳ್ತೀನಿ ಗುರ್ತು ಮಾಡ್ಕೊಳ್ಳಿ. ಸಿಂಪಲ್ ಆಲೋವೀರಾ ರೀ, ಲೋಳೇಸರ ಅಂತ ಕರಿತೀವಿ. ಸಂಸ್ಕೃತದ ಹೆಸರು ಇದಕ್ಕೆ ಕುಮಾರಿ ಅಂತಕ್ಕಂಥದ್ದು. ಗಿಡಕ್ಕೆ ಕುಮಾರಿ ಅಂತ ಹೆಸರಿಟ್ಟಿದ್ದೀವಿ ಆಯುರ್ವೇದವರು. ಅರ್ಥ ಮಾಡ್ಕೊಳ್ಳಿ, ಕೌಮಾರ್ಯಾವಸ್ಥೆಯಿಂದ ಹಿಡಿದು ಎಲ್ಲ ಹಂತದಲ್ಲೂ ಒಬ್ಬ ಮಹಿಳೆಗೆ, ಒಬ್ಬ ಸ್ತ್ರೀಗೆ ಸರ್ವಾಂಗೀಣವಾಗಿ ಅನುಕೂಲ ಮಾಡ್ಕೊಳ್ತಕ್ಕಂಥ ವಿಶಿಷ್ಟ ವಿಶೇಷ ದ್ರವ್ಯ ಯಾವುದಪ್ಪ ಅಂದರೆ ಈ ಕನ್ನಡದ ಲೋಳೇಸರ, ಸಂಸ್ಕೃತದ ಘೃತ ಕುಮಾರಿ ಅಂತಕ್ಕಂಥದ್ದು. ಲೋಳೇಸರ ಅಂತ ಯಾಕೆ ಹೇಳ್ತೀವಿ ಗೊತ್ತಾ? ಎರಡು ಕಡೆ ಅದನ್ನು ಕಟ್ ಮಾಡಿಬಿಟ್ರೆ ಒಳಗಿರತಕ್ಕಂಥದ್ದು ಬರೀ ಲೋಳೆ, ಜೆಲ್ ಅಂಟಿನ ಒಂದು ಸಬ್ಸ್ಟೆನ್ಸು, ಜೆಲ್ಲಿ ಲೈಕ್ ಸಬ್ಸ್ಟೆನ್ಸ್ ಏನಿರುತ್ತಲ್ಲ ಅದು ರಾಮಬಾಣವಾಗಿ ಒಂದು ಆ್ಯಂಟಿ ಸ್ಪ್ಯಾಸ್ಮೋಡಿಕ್ಕಾಗಿ ಸ್ಪ್ಯಾಸಮನ್ನು ಉತ್ಪನ್ನ ಮಾಡೋದು. ಅದಕ್ಕೆ ಆ್ಯಂಟಿ ಸ್ಪ್ಯಾಸಮ್, ಸ್ಪ್ಯಾಸಮ್ನ ಉತ್ಪನ್ನ ಮಾಡದೇ ಇರತಕ್ಕಂಥದ್ದು ಅಥವಾ ಉತ್ಪನ್ನ ಆದಾಗ ಅದಕ್ಕೆ ಒಂದು ಉಲ್ಟಾ ದ್ರವ್ಯವನ್ನು ಏನು ಪ್ರಯೋಗ ಮಾಡ್ತೀವಿ ಅದಕ್ಕೆ ಆ್ಯಂಟಿ ಸ್ಪ್ಯಾಸ್ಮೋಡಿಕ್ ಅಂತ ಕರಿತೀವಿ. ಆ ದೃಷ್ಟಿಕೋನದಲ್ಲಿ ಸಿಂಪಲ್ ಲೋಳೆಸರ ಒಂದು ರಾಮಬಾಣವಾಗಿ ಕೆಲಸ ಮಾಡುತ್ತೆ ಅಂತಕ್ಕಂಥದ್ದು. ಹೇಗೆ? ತೊಗೊಂಡು ತಿನ್ಬಿಡೋದ ಸರ್, ಅಥವಾ ರೆಡಿಮೇಡ್ ಜ್ಯೂಸ್ ಸಿಗುತ್ತೆ, ಬ್ರ್ಯಾಂಡ್ ಎ, ಬ್ರ್ಯಾಂಡ್ ಬಿ, ಬ್ರ್ಯಾಂಡ್ ಸಿ ಅಂತ ಎಲ್ಲ ಒಂದು 50, 60, 100 ML ಲೋಟಲ್ಲಿ ಹಾಕ್ಕೊಡ್ದುಬಿಡೋದಾ? ನೋ, ಸಿಂಪಲ್ ಆಲೋವೆರಾ ತೊಗೊಳ್ಳಿ, ಚೆನ್ನಾಗಿ ಬಲ್ತಿರ್ತಕ್ಕಂಥದ್ದು, ನಿಮಗೆ ಫ್ರೀಯಾಗೂ ಸಿಗುತ್ತೆ ಅಥವಾ 5-10 ರೂಪಾಯಿಗೆ ಒಂದು ಸಸಿನೂ ಸಿಗುತ್ತೆ. 3 ತಿಂಗಳು ನೀವು ಇಟ್ಕೊಂಡ್ರೆ ಸಾಕ್ರಿ. ವಿಶೇಷ ಏನು ಗೊತ್ತಾ ಆಲೋವೆರಾದು? ಮಾಯಿಶ್ಚರ್ಲಿರ್ತಕ್ಕಂಥ ನೀರಿನಲ್ಲೇ ಆ ಗಿಡ ಸಮೃದ್ಧವಾಗಿ ಚೆನ್ನಾಗಿ ಬೆಳೆಯುತ್ತೆ, ಅದಕ್ಕೆ ಯಾವುದೇ ನೀರನ್ನು ಹಾಕ್ತಕ್ಕಂಥ ಅನಿವಾರ್ಯತೆ ಇಲ್ಲ. ಮನೇಲಿ ನೀರಿದ್ದರೆ ನಿಮ್ಮ ವೇಸ್ಟ್ ನೀರು, ಅಡುಗೆ ಮನೆ ನೀರಾಗಿರ್ಬೋದು, ಕೈ ತೊಳೆದ ನೀರಾಗಿರ್ಬೋದು, ಇದು ಹಾಕಿದ್ರೂ ಕೂಡ ತುಂಬ ಸದೃಢವಾಗಿ ಬೆಳೆಯುತ್ತೆ. ಇಲ್ಲ ಸರ್, ನಾನು ಅಪಾರ್ಟ್ಮೆಂಟಲ್ಲಿ ಬೆಳಿತೀನಿ, ಹೇಗೆ ಬೆಳೆಯೋಕ್ಕೆ ಸಾಧ್ಯ? ಪಾಟೆ ಜಾಗ ಇಲ್ಲ, ಮಣ್ಣಿಗೆ ಜಾಗ ಇಲ್ಲ, ಎಲ್ಲ ಕಾಂಕ್ರೀಟ್ ಜಂಗಲ್ನಲ್ಲಿದ್ದೀನಿ. ಸಿಂಪಲ್ ಗಿಡ, ಬಲ್ತಿರೋ ಗಿಡ ತಂದು ಕಟ್ ಹಾಕ್ಬಿಡಿ. ದೃಷ್ಟಿ ಪರಿಹಾರಕ್ಕೆ ನಿಂಬೆಹಣ್ಣು ತಗಲಾಗ್ದಂಗೆ ನೀವು ಎಲ್ಲ ಇರೋ ಕಟ್ ಹಾಕ್ಬಿಟ್ರೆ ಅದು ಮಾಯಿಶ್ಚರ್ನೇ ಎಳ್ಕೊಂಡು ಬೆಳೀತಾ ಇರುತ್ತೆ. ನಿಮಗೆ ಬೇಕಾದ ಕಟ್ ಮಾಡ್ಕೊಳ್ಳಿ, ಆರೋಗ್ಯ ವೃದ್ಧಿ ಮಾಡ್ಕೊಳ್ಳಿ ಅಂತಕ್ಕಂಥದ್ದು. ಹೇಗೆ ಅದನ್ನು ತೊಗೊಳ್ಳೋದು? ಜ್ಯೂಸ್ ಮಾಡ್ಕೊಂಡು ಕುಡಿದ್ಬಿಡೋದಾ, ಅಥವಾ ಸ್ಯಾಂಡ್ವಿಚ್ ಮಾಡ್ಕೊಂಡು ತಿನ್ಬಿಡೋದಾ, ಪಲ್ಯ ಮಾಡಬೇಕಾ? ಏನೇನು ಮಾಡಬೇಕಾಗಿಲ್ಲ ರೀ. ಆಲೋವೆರಾ ಥಿಕ್ ಲೀಫ್ನ ತೊಗೊಳ್ಳಿ, ಕಟ್ ಮಾಡಿ, ಆ ಮುಳ್ಳು ಭಾಗ ಸೈಡ್ಸಲ್ಲಿ ಕಟ್ ಮಾಡಿ, ಸ್ಕಿನ್ ಭಾಗ ಮೇಲೆಗಳಿಗೆ ಬೇರ್ಪಡಿಸಿ, ಮಧ್ಯೆ ಇರತಕ್ಕಂಥ ಜೆಲ್ ಭಾಗವನ್ನು ಸುಮಾರು 25-50 grams
ಸರಾಸರಿ 3-4 ಚಮಚ. ಇದು ಅಪ್ಪರ್ ಎಂಡ್. ಲೋಯರ್ ಎಂಡ್ 1 ಚಮಚ ಇದ್ದರೂ ಸಾಕು. ಮೈಲ್ಡ್ ಅಬ್ಡೋಮಿನಲ್ ಕೊಲಿಕ್ ಇದೆಯಪ್ಪ ನನಗೆ, ಜಾಸ್ತಿ ಇಲ್ಲ ಅಂತಕ್ಕಂಥ ಸಂದರ್ಭದಲ್ಲಿ 1 ಸ್ಪೂನ್ ಸಾಕು. ಇಲ್ಲ, ಹಾವು ಥರ ನುಸುಳ್ತೀನಿ, ಸಿಕ್ಕಾಪಟ್ಟೆ ಹೊಟ್ಟೆ ನೋವು, ಕೈ ಹೊಟ್ಟೆ ಮೇಲೆ ಇರುತ್ತೆ, ಆ ತಿಕ್ಕಾಟ ತೊಳಲಾಟ ಒದ್ದಾಟನ ನೋಡೋಕ್ಕಾಗಲ್ಲ ಅಂತಕ್ಕಂಥ ಸಂದರ್ಭದಲ್ಲಿ ನಿಮಗೆ 4 ಚಮಚದವರೆಗೂ ಬೇಕು ಅಂತಕ್ಕಂಥದ್ದು. ಇದನ್ನು ಸಿಂಪಲ್ಲಾಗಿ ಸೇವನೆ ಮಾಡಿ 3 ಲೋಟ 1 ಕಷಾಯ ಹೇಳ್ತೀನಿ ಅದನ್ನು ಕುಡಿಬೇಕು. ಏನು ಕಷಾಯ? 3 ಲೋಟ ಒಟ್ಟಿಗೆ ಟೈಮಲ್ಲ, 1 ದಿನಕ್ಕೆ. ಸೊ ಬೆಳಗ್ಗೆ 1 ಚಮಚ ಈ ಆಲೋವೆರಾ ಫ್ರೆಶ್ ಜೆಲ್ಲು 1 ಲೋಟ ಕಷಾಯ, ಮಧ್ಯಾಹ್ನ 1 ಚಮಚ 1 ಲೋಟ ಕಷಾಯ, ಸಾಯಂಕಾಲ 1 ಚಮಚ 1 ಲೋಟ ಕಷಾಯ. ಆ ಕಷಾಯ ಏನು? ಜೀರಿಗೆ, ಧನಿಯಾ, ಓಂಕಾಳು, ಈ 3ನ್ನು ಸಮ ಪ್ರಮಾಣದಲ್ಲಿ ತೆಗೆದುಕೊಳ್ತಕ್ಕಂಥದ್ದು. ಸಮ ಪ್ರಮಾಣ ಅಂದರೆ ಎಷ್ಟು? ಸುಮಾರು ಸಮ್ಮಿಶ್ರಿತ 3 ದ್ರವ್ಯಗಳ 10 ಗ್ರಾಮ್ ಅಂತ ಅಂದ್ಕೊಳ್ಳಿ. ಸುಮಾರು 1-2 ಗ್ರಾಮ್ ತುಪ್ಪದಲ್ಲಿ ಇದನ್ನು ಹುರ್ಕೊಳ್ಬೇಕು. ನೆನಪಿರಲಿ, ಕರಿ ಕಬ್ಬಿಣದ ಬಾಂಡ್ಲಿ ಆಗಿರಬೇಕು, ಇಲ್ಲ ಮಣ್ಣಿನ ಕಡಾಯಿ ಅಥವಾ ಮಣ್ಣಿನ ಬಾಂಡ್ಲಿ ಆಗಿರಬೇಕೆ ಹೊರತು ನಿಮ್ಮ ನಾನ್ ಸ್ಟಿಕ್ ತವಾಗಳು ಬಾಂಡ್ಲಿಗಳು ಇಲ್ಲಿ ಪ್ರಯೋಜನಕ್ಕೆ ಬರೋದಿಲ್ಲ ಅಂತಕ್ಕಂಥದ್ದು. ಇದಕ್ಕೆ ನೀರನ್ನು ಹಾಕಿ ಕುದಿಸ್ತಕ್ಕಂಥದ್ದು. 400 ml ನೀರಿಗೆ ಸುಮಾರು 10 ಗ್ರಾಮು ತುಪ್ಪದಲ್ಲಿ ಹುರಿದಿರತಕ್ಕಂತಹ ಜೀರಿಗೆ, ಧನಿಯಾ, ಓಂಕಾಳನ್ನು ಚೆನ್ನಾಗಿ ಕುದಿಸಿ 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 ಸುಮಾರು 8-12 ನಿಮಿಷ ಲೋ ಫ್ಲೇಮ್ ಅಥವಾ ಸಿಮ್ಮರ್ ಅಂತ ನಾವೇನು ಕರಿತೀವಿ ಆ ಅಲ್ಪಾಗ್ನಿಯಲ್ಲಿ ಮಂದಾಗ್ನಿಯಲ್ಲಿ ಕುದಿಸಿ 400 ml 100 ml ಬರ್ತಕ್ಕಂಥ ಹಂತದಲ್ಲಿ ಕುದಿಸಬೇಕು. ಇದನ್ನು ಫಿಲ್ಟರ್ ಮಾಡಬೇಕಾ ಸರ್? ಬೇಕಾಗಿಲ್ಲ. ಫಿಲ್ಟರ್ ಮಾಡ್ತಕ್ಕಂಥ ಅವಶ್ಯಕತೆ ಖಂಡಿತವಾಗಲೂ ಇಲ್ಲ ಅಂತಕ್ಕಂಥದ್ದು. ಈ ಪೇಯವನ್ನು ನೀವು ಈ ಆಲೋವೆರಾ ಸುಮಾರು 1 ಸ್ಪೂನಿಂದ 4 ಚಮಚ ಏನು ಹೇಳಿದೆ ತೀವ್ರತೆಗೆ ಅನುಗುಣವಾಗಿ ಆ ಸಂದರ್ಭದಲ್ಲಿ ಸೇವನೆ ಮಾಡಿದ ಮೇಲೆ ಸುಮಾರು 200 ml ಈ ಪೇಯವನ್ನು ಸೇವನೆ ಮಾಡ್ತಕ್ಕಂಥದ್ದು. ಅರ್ಧಕ್ಕೆ ಹಿಂಗೆ ಬೇಕು, 400 ml ನೀರು 8-12 ನಿಮಿಷ ಕುದ್ದಾದ ಮೇಲೆ 200 ml ಹಿಂಗಿರುತ್ತೆ, ಅದನ್ನು ಫಿಲ್ಟರ್ ಮಾಡದೆಯೇ ಸೇವನೆ ಮಾಡತಕ್ಕಂಥದ್ದು ಮೂಲ ಸಿದ್ಧಾಂತ ಉದ್ದೇಶ ಆಗಿರಬೇಕು. ಸರ್, 3 ಡೇಸು ಆ ವೇದನೆ ಇರುತ್ತೆ, ಇದನ್ನು ಎಷ್ಟು ಸಲ ತೊಗೊಳ್ಬೇಕು? 3 ಡೇಸೂ ತೊಗೊಳ್ಳಿ, ವೇದನೆಯೇ ಇರಲ್ಲ. 1, ಮುಂಜಾಗ್ರತೆಯಾಗಿ ನಾಳೆ ಬರ್ತಕ್ಕಂಥ ಪೇನು ಬರದೇ ಇರತಕ್ಕಂಥ ದೃಷ್ಟಿಕೋನದಲ್ಲಿ ಇವತ್ತು ತೊಗೊಳ್ಳಿ, ಇವತ್ತು ಬಂದಿರತಕ್ಕಂಥ ಪೇನು ತ್ವರಿತವಾಗಿ ಹೋಗಬೇಕು ಅಂತಕ್ಕಂಥ ಪರ್ಸ್ಪೆಕ್ಟಿವಲ್ಲಿ ಈಗ ತೊಗೊಳ್ಳಿ. ನಿತ್ಯ ನಿರಂತರ ಆ 3 ದಿನಗಳ ಅಥವಾ 5 ದಿನಗಳ ಅಥವಾ 7 ದಿನಗಳ ಮಾಸಿಕ ಸ್ರಾವದ ಸಂದರ್ಭದಲ್ಲಿ ರೆಗ್ಯುಲರ್ ಹ್ಯಾಬಿಟ್ಟಾಗಿ ಇದನ್ನು ಮಾಡ್ಕೊಂಡು ಬಿಟ್ರೆ ಡೆಫಿನೆಟ್ಲಿ ಈ ಸ್ಪ್ಯಾಸ್ಮೋಡಿಕ್ ಪೇಯ್ನ್ಸ್ನ 100ಕ್ಕೆ 100 ತಡೆ ಹಿಡಿಬೋದು ಅಂತಕ್ಕಂಥದ್ದು. ಇನ್ನೊಂದು ಜನರಲೈಸ್ಡ್ ಸ್ಪ್ಯಾಸ್ಮೋಡಿಕ್ ಪೇನ್ ಇರುತ್ತೆ. ಸರ್, ನಂಗೆ ಮಾಸಿಕ ಸ್ರಾವ ಇಲ್ಲ, ನಾನು ಹುಡುಗ, ಐ ಎಮ್ ಎ ಮೇಲ್, ಐ ಎಮ್ ಎ ಜೆಂಟ್ಲ್ಮೆನ್, ನನಗೂ ಕೂಡ ಆವಾಗ ಹೊಟ್ಟೆ 1 ಹಿಡ್ಕೊಳ್ಳುತ್ತೆ ಸರ್, ಪ್ರಾಣ ಹೋಗಿ ಬಂದಂಗೆ ಆಗುತ್ತೆ, ನರಕ ಸದೃಶವಾಗಿಬಿಡುತ್ತೆ. ಹೋದ್ಮೇಲೆ ಪ್ರಾಣ ಹೇಗೆ ಬರುತ್ತೆ ನನಗೆ ಗೊತ್ತಿಲ್ಲ, ನರಕ ಸದೃಶ ನಾವು ಯಾವಾಗ ಅಲ್ಲಿ ಹೋಗಿ ನೋಡ್ಕೊಂಡು ಬಂದೀವಿ ನನಗಂತೂ ಅರ್ಥ ಆಗಿಲ್ಲ, ಆದರೆ ಆಡು ಭಾಷೆಯ ಪದ ಇದೆ, ಪ್ರಾಣ ಹೋದಂಗೆ ಆಗಿಬಿಡ್ತು ಡಾಕ್ಟ್ರೆ ಅಂತ. ಸಿಂಪಲ್ ರೆಮಿಡಿ ಏನು ಗೊತ್ತಾ? ಆಗಲೇ ಹೇಳಿದ್ನಲ್ಲ, ಕರಿ ಕಬ್ಬಣ ಅಥವಾ ಮಣ್ಣಿನ ಬಾಂಡ್ಲಿ, ಕಡಾಯಿ, ಮಣ್ಣಿನ ಕಡಾಯಿ, ಅದನ್ನು ತಗೊಳ್ಳಿ, ಸ್ವಲ್ಪ ತುಪ್ಪವನ್ನು ಅದರಲ್ಲಿ ಹಾಕಿ, ತುಪ್ಪ ಸಂಪೂರ್ಣವಾಗಿ ಕರಗಬೇಕು, ಫೇನೋದ್ಗಮ ಅಂತ ಕರಿತೀವಿ, ಅಂದರೆ ಸ್ವಲ್ಪ ಅದು ನೊರೆ ಬಂದು ಹೋಗಬೇಕು, ಹೊಗೆ ಬಂದು ನಿಲ್ಲಬೇಕು. ಆ ಹಂತಕ್ಕೆ ಪರಿಪಕ್ವವಾಗಿ ಸಮ್ಯಕ್ ರೀತಿಯಿಂದ ತುಪ್ಪ ಆ ಹಂತದಲ್ಲಿ ಅಲ್ಲಿ ಕಾದಿದೆ ಅಂತ ಅರ್ಥ. ಅದಕ್ಕೆ ಸುಮಾರು 2-4 ಚಿಟಿಕೆ ಹಿಂಗು, ಅಸಫೋಟಿಟಾ ಅಂತೇನು ಕರಿತೀವಿ, ಹಿಂಗೆ ಅಂತೇನು ಕರಿತೀವಿ, ಅದನ್ನು ಹಾಕಿ ಸ್ವಲ್ಪ ಗೋಳಿಸ್ತಕ್ಕಂಥದ್ದು. ಗೋಳಿಸಾದ್ಮೇಲೆ ಏನು ಮಾಡೋದು? ಅನ್ನ ಇರುತ್ತಲ್ವಾ, ಅಗ್ನಿಯನ್ನು ಆಫ್ ಮಾಡಿಬಿಡಿ, ಬೆಂಕಿಯನ್ನು ಆರಿಸ್ಬಿಡಿ, ಸ್ಟವ್ ಮತ್ತೆ ಉರಿಬೇಕು ಅಂತಕ್ಕಂಥದ್ದಿಲ್ಲ. ಇದನ್ನು ನೀವು ಇಜ್ಜಲಲ್ಲಿ ಮಾಡಿಕೊಂಡ್ರೆ, ಗ್ರಾಮಾಂತರ ಗ್ರಾಮೀಣ ಭಾಗಗಳಲ್ಲಿ ಇಜ್ಜಿನಲ್ಲ ಲಭ್ಯ ನಿಮಗಿದ್ದರೆ ಸರ್ವಶ್ರೇಷ್ಠವಾದಂತಹ ಖಾದ್ಯ, ನಾನು ನಿಮಗೆ ಇವತ್ತು ಉಣಬಡಿಸ್ತಾ ಇದ್ದೀನಿ ಅರ್ಥ ಮಾಡ್ಕೊಳ್ಳಿ. ತೀರಾ ನಗರ ಪ್ರದೇಶದಲ್ಲಿ ಇದೀನಿ ಅಂದಾಗ ಗ್ಯಾಸ್ಗೆ ಮೊರೆ ಹೋಗಬೇಕಾಗತ್ತೆ, ಅದು ಅನಿವಾರ್ಯ ಆಗುತ್ತೆ ಅಂತಕ್ಕಂಥದ್ದು. ಚೆನ್ನಾಗಿ ಈ ಹಿಂಗು ತುಪ್ಪದಲ್ಲಿ ಹುರಿದಾದ ಮೇಲೆ 1 ಹಿಡಿ ಚೆನ್ನಾಗಿ ಬೆಂದ ಸುಖೋಷ್ಣವಾದಂತಹ, ಅಂದರೆ ಚೆನ್ನಾಗಿ ಅನ್ನ ಆಗಿರಬೇಕು, ಕಾದು ಚೆನ್ನಾಗಿ ರೆಡಿ ತಿನ್ನಲಿಕ್ಕೆ ರೆಡಿ ಆಗಿರ್ತಕ್ಕಂಥ ಅನ್ನವನ್ನು 1 ಸೌಟ್ನಷ್ಟಕ್ಕೆ ಹಾಕಿ ಸ್ವಲ್ಪ ಕಂಟಿನ್ಯೂ ಮಾಡಿಬಿಡಿ. ಇದಕ್ಕೆ ಸ್ವಲ್ಪ ಜೀರಿಗೆಯ ಪುಡಿಯನ್ನು ಹಾಕಿ, ಇಷ್ಟೇ ರೀ, ಯುವರ್ ಹೋಮ್ ರೆಮಿಡಿ ಈಸ್ ರೆಡಿ. ಇದನ್ನು ಸ್ಟವ್ ಆಫ್ ಮಾಡಿಬಿಟ್ಟು ಮುದ್ದೆ ಕಟ್ಟಿ, ಮುದ್ದೆ ಕಟ್ಬಿಟ್ಟು ಪ್ರಥಮ ಖಾದ್ಯಾವಸ್ಥೆಯಲ್ಲಿ ಏನಿದ್ರ ಅರ್ಥ, ಊಟ ಮಾಡ್ತಕ್ಕಂಥ ಅವಸ್ಥೆಗೆ ಮುಂಚೆ, ಊಟ ಪ್ರಾರಂಭ ಆಗಲಿಕ್ಕಿಂತ ಮೊದಲು
ನಾವಿದನ್ನು ಸೇವನೆ ಮಾಡಬೇಕು. ಅಂದರೆ ಸರ್, ನಾವು ಇಡ್ಲಿ ತಿನ್ನಬಾರ್ದ, ಚಪಾತಿ ತಿನ್ನಬಾರ್ದ, ದೋಸೆ ತಿನ್ನಬಾರ್ದ, ಅನ್ನ ಸಾರು, ಅನ್ನ ಸಾಂಬಾರು, ಅನ್ನ ಹುಳಿ, ಅನ್ನ ಮಜ್ಜಿಗೆ ಇವೆಲ್ಲವಕ್ಕೂ ವರ್ಜಿವೆ. ಏನು ಬೇಕಾದ್ರೂ ತಿನ್ನಿ. ಮೊದಲ ಖಾದ್ಯಾವಸ್ಥೆ, ನಾವು ಆಹಾರ ಸೇವನಾ ಕಾಲಗಳ ಬಗ್ಗೆ ವಿಸ್ತೃತವಾಗಿ ಆಯುರ್ವೇದದಲ್ಲಿ ಚರ್ಚೆ ಮಾಡ್ತೀವಿ. ಪ್ರಾಗ್ಭಕ್ತ, ಅಧೋಭಕ್ತ, ಮಧ್ಯಭಕ್ತ, ಸಮಾಭಕ್ತ, ಅನಂತರ ಭಕ್ತ, ಸಾಮುದ್ಗ, ಗ್ರಾಸ, ಗ್ರಾಸಾಂತರ, ನಿಶಿ, ಹೀಗೆ ಅನೇಕ ಆಯಾಮಗಳಲ್ಲಿ ಆಹಾರವನ್ನು ನಾವು ಸೇವನೆ ಮಾಡಬೇಕು. ಆ ದೃಷ್ಟಿಕೋನದಲ್ಲಿ ಆಹಾರವನ್ನು ಸೇವನೆ ಮಾಡಿದಾಗ, ಔಷಧಿ ಆ ಸಮಯಕ್ಕೆ ಅನುಗುಣವಾಗಿ ಸೇವನೆ ಮಾಡಿದಾಗ ಹೆಚ್ಚಿನ ರೀತಿಯ ಅಬ್ಸಾರ್ಪ್ಟಿವ್ ಪರ್ಸೆಪ್ಷನ್ ಇರುತ್ತೆ ಅಂತಕ್ಕಂಥದ್ದು. ಸೊ ಊಟದ ಮೊದಲ ಖಾದ್ಯ ಸಮಯದಲ್ಲಿ ನಾವು ಇದನ್ನು ಸೇವನೆ ಮಾಡಿದಾಗ ಈ ಅಬ್ಡಾಮಿನಲ್ ಕೋಲಿಕ್, ಯಾವುದೇ ಆರಿಜನ್ನ ಕಾಲಿಕ್ ಇರಲಿ, ಪುರುಷ ಇರಲಿ, ಮಹಿಳೆ ಇರಲಿ, ನಾರ್ತ್ ಇಂಡಿಯಾ ನಾರ್ತ್ ಕರ್ನಾಟಕ, ಸೌತ್ ಇಂಡಿಯಾ ಸೌತ್ ಕರ್ನಾಟಕ, ಜಾತ್ಯಾತೀತ, ಲಿಂಗಾತೀತ, ವಯಾತೀತ, ಸೀಮಾತೀತವಾಗಿ ಈ ಒಂದು ರೆಮಿಡಿ ಒಬ್ಬ ಶ್ರೀಸಾಮಾನ್ಯನಿಗೆ ಆ ಹಂತದಲ್ಲಿ ಒಂದು ರಾಮಬಾಣವಾಗಿ ಕೆಲಸ ಮಾಡುತ್ತೆ. ಯೋಚನೆ ಯಾಕೆ ಮಾಡ್ತೀರಾ? ಮಹಿಳೆಗೆ ಮಾಸಿಕ ಸ್ರಾವ ಆದರೆ ಹಾಲವೀರ, ಸಿಂಪಲ್ಲಾಗಿ ಜೀರಿಗೆ, ಧನಿಯ, ಓಂಕಾಳು ಹೇಳಿದೆ. ಅದೇ ಮಹಿಳೆ ಅದೇ ಅವಸ್ಥೆ, ಅಥವಾ ಒಬ್ಬ ಪುರುಷ ಇನ್ನಿತರ ಅವಸ್ಥೆಗಳಲ್ಲಿ ಅಬ್ಡಾಮಿನಲ್ ಕೋಲಿಕ್ ಬಂತು ಅಂದಾಗ ತುಪ್ಪದಲ್ಲಿ ಹಿಂಗನ್ನು ಹುರಿದು ಅದಕ್ಕೆ ಸ್ವಲ್ಪ ಜೀರಿಗೆ ಪುಡಿಯನ್ನು ಹಾಕಿ ಸ್ವಲ್ಪ ಅದಕ್ಕೆ ಅನ್ನವನ್ನು ಬೆರೆಸಿ ಮೊದಲ ಖಾದ್ಯಾವಸ್ಥೆಯಲ್ಲಿ ಸೇವನೆ ಮಾಡೋದು ಎರಡು. ಈ ಎರಡು ಸಿಂಪಲ್ ಸಿದ್ಧಾಂತಗಳನ್ನು ಪ್ರಾಯೋಗಿಕವಾಗಿ ನೀವು ಮಾಡಿದರೆ ಅಂಗೈಯಲ್ಲೇ ಆರೋಗ್ಯ ಅಂತಕ್ಕಂಥ ಮಾತು. ಯಾವ ಕಾರಣಕ್ಕೂ ಯಾವ ಸ್ಥಿತಿಯಲ್ಲೂ ಹೆದರಬೇಕತಕ್ಕಂಥ ಅವಶ್ಯಕತೆ ಇಲ್ಲ, ಅರ್ಥಾತ್ ನೆಗ್ಲೆಕ್ಟ್ ಮಾಡ್ತಕ್ಕಂಥ ಪರಿಸ್ಥಿತಿಯೂ ಇಲ್ಲ. ನೋ ಫಿಯರ್ ವೆನ್ ಐ ಆಮ್ ಹಿಯರ್ ಅಂತಕ್ಕಂಥ ಮಾತನ್ನು ನಿಮ್ಮ ಮುಂದೆ ಹೇಳಿ ಇನ್ನು ಅನೇಕ ಸಮಸ್ಯೆಗಳು, ಅನೇಕ ಪರಿಹಾರಗಳು, ಅಬ್ಡೋಮಿನಲ್ ಕೋಲಿಕ್, ಇವತ್ತು ನಾನೇನು ಎರಡು ರೆಮಿಡೀಸ್ ಹೇಳಿದ್ದೀನಿ ಅದನ್ನು ಪ್ರಯೋಗ ಮಾಡಿ ಸ್ವಸ್ಥಯುತವಾದಂತಹ ಜೀವನ ನಿಮ್ದಾಗಿಸ್ಕೊಳ್ಳಿ ಅಂತಕ್ಕಂಥ ಮಾತು. ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ, ವಾಪಸ್ ಬರ್ತೀನಿ. ನಮಸ್ಕಾರ.